ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಪ್ಯೂರ್ ಜೇನುತುಪ್ಪ. ಜೇನುತುಪ್ಪವನ್ನು ನೋಡಿ, ನಾವು ಅದರದ್ದೇ ಆದ ನ್ಯಾಚುರಲ್ ಫಾರ್ಮ್ನಲ್ಲಿ ಉಪಯೋಗಿಸ್ಬೇಕು. ಅಂದರೆ ಅದನ್ನು ಹೀಟ್ ಮಾಡಬಾರ್ದು. ಅದಕ್ಕೆ ನಾವು ಅಂದರೆ ಕುದಿಯುವ ಅಡುಗೆಯಲ್ಲಿ ಅಥವಾ ಸಾಂಬಾರಿನಲ್ಲಿ ಅಥವಾ ನೀರಿನಲ್ಲಿ ಇದನ್ನು ಹಾಕಬಾರ್ದು. ಹೀಗೆ ನಾವು ಅಂದರೆ ಕುದಿಯುವ ವಸ್ತುವಿಗೆ ಇದನ್ನು ಹಾಕಿದರೆ ಅದರಿಂದ ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ. ಅದನ್ನೆಲ್ಲ ನಾನಿಲ್ಲಿ ಬರೆದಿದ್ದೇನೆ ನೋಡಿ. ಇದನ್ನು ಹನಿಯನ್ನು ನಾವು ಹೇಗೆ ಉಪಯೋಗಿಸ್ಬೇಕಂದ್ರೆ, ನಾವು ಫ್ರೆಶ್ ಜ್ಯೂಸ್ ಮಾಡುವಾಗ, ಗ್ರೀನ್ ಜ್ಯೂಸ್ ಮಾಡುವಾಗ ಅದನ್ನು ಆ್ಯಡ್ ಮಾಡಿದರೆ, ಅಥವಾ ಫ್ರೂಟ್ಸ್ ಜ್ಯೂಸ್ ಮಾಡುವಾಗ ಆ್ಯಡ್ ಮಾಡಿದರೆ, ಆ ವಸ್ತುವಿನಲ್ಲಿರುವ ಅಂದರೆ ಆ ಜ್ಯೂಸ್ನಲ್ಲಿರೋ ಒಳ್ಳೆಯ ಅಂಶಗಳನ್ನು ನಮ್ಮ ರಕ್ತವು ತೆಗೆದುಕೊಳ್ಳಲಿಕ್ಕೆ ಸುಲಭವಾಗುತ್ತೆ. ಹಾಗೆ ಇನ್ನೊಂದು ಟಿಪ್ಸನ್ನು ನೋಡಿ, ನಾವು ಸಾಂಬಾರಿಗೆ ಒಗ್ಗರಣೆಗೆ ಕೊಡಲಿಕ್ಕೆ ಇಂಗನ್ನು ಉಪಯೋಗಿಸ್ತೇವೆ. ಈ ಇಂಗನ್ನು ನೋಡಿ, ನಾವು ಕೋಲ್ಡ್ ವಾಟರ್ನಲ್ಲಿ ಹಾಕಬಾರ್ದು. ಹನಿಯನ್ನು ನಾವು ಬಿಸಿ ವಾಟರ್ನಲ್ಲಿ ಹಾಕಬಾರ್ದು, ಆದರೆ ಇಂಗನ್ನು ನಾವು ಕೋಲ್ಡ್ ವಾಟರ್ನಲ್ಲಿ ಹಾಕಬಾರ್ದು. ಇಂಗನ್ನು ಯಾವಾಗಲೂ ನಾವು ಕುದಿಸಿಯೇ ಉಪಯೋಗಿಸ್ಬೇಕು, ಅಂದರೆ ಬಿಸಿ ಮಾಡಿಯೇ ಅದನ್ನು ಉಪಯೋಗಿಸ್ಬೇಕು. ನೋಡಿ, ನಾವು ಒಗ್ಗರಣೆ ಕೊಡುವಾಗ ಇದನ್ನು ಹಾಕ್ಬೋದು, ಅಥವಾ ನೀವು ಬಿಸಿ ನೀರಿಗೆ ಇದನ್ನು ಹಾಕಿ ಕುಡಿಬೋದು. ಇನ್ನು ಮೂರನೇ ಹೆಲ್ತ್ ಟಿಪ್ಸ್ ಅಂದರೆ, ನಿಮಗೆ ಗೊತ್ತಿರುವಂತೆ ಎರಡು ರೀತಿಯ ಕರ್ಪೂರಗಳಿವೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇರೋದು ಎರಡು ರೀತಿಯ ಕರ್ಪೂರವನ್ನು. ಈಗ ನಾನು ತೋರಿಸ್ತಾ ಇರೋದು ಪಚ್ಚೆ ಕರ್ಪೂರ. ನೋಡಿ, ಅದು ಈ ರೀತಿಯಾಗಿರ್ತದೆ. ಇದನ್ನು ಪೂಜೆಗೂ ಕೂಡ ಉಪಯೋಗಿಸ್ಬಹುದು, ಹಾಗೆಯೇ ಇದನ್ನು ಅಡುಗೆಗೂ ಕೂಡ ಉಪಯೋಗಿಸ್ತಾರೆ. ಅಂದರೆ ಏಲಕ್ಕಿ ಬದಲಿಗೆ ಪರಿಮಳಕ್ಕೆ ವಸ್ತುವಾಗಿ ಇದನ್ನು ಉಪಯೋಗಿಸ್ತಾರೆ. ಇನ್ನು ನಾವು ಇನ್ನೊಂದು ರೀತಿಯ ಕರ್ಪೂರ ಇದೆ ನೋಡಿ, ಈಗ ನಾನು ತೋರಿಸ್ತೇನೆ. ಇದು ಪೂಜೆಗೆ ಉಪಯೋಗಿಸುವ ಕರ್ಪೂರ. ಇದು ಕೆಮಿಕಲಿಂದ ಮಾಡಿರುವುದು. ಅಂದರೆ ನಾವು ಪೂಜೆಗೆ ತಂದಿರುವ ಕರ್ಪೂರ ಕೆಮಿಕಲ್ ವಸ್ತುಗಳಿಂದ ಮಾಡಿರುವ ಕರ್ಪೂರ. ಆದ್ದರಿಂದ ನೀವು ಇದನ್ನು ಪೂಜೆಗೂ ಕೂಡ ಉಪಯೋಗಿಸ್ಬೇಡಿ. ಅದರ ಹೊಗೆಯೂ ಕೂಡ ಒಳ್ಳೆಯದಲ್ಲ. ಇದನ್ನು ಕ್ರಿಮಿನಾಶಕವಾಗಿ ಬಳಸ್ತಾರೆ. ಆದ್ದರಿಂದ ಫ್ರೆಂಡ್ಸ್, ನೀವು ಕರ್ಪೂರವನ್ನು ಮನೆಗೆ ತರುವಾಗ ಎಡಿಬಲ್ ಕರ್ಪೂರವನ್ನೇ ತನ್ನಿ. ಇದು ನೈಸರ್ಗಿಕವಾಗಿ ಬಂದಿರೋದ್ರಿಂದ ಇದು ಆರೋಗ್ಯಕ್ಕೆ ಹಿತಕರಿಯಾಗಿರುತ್ತದೆ.